ಮಯೂರಿ ಈಗ ನಾವು ಹೋಗದೇ ಇದ್ರೆ ತಪ್ಪಾಗುತ್ತೆ ನಡೀರಿ ಎಲ್ಲರೂ ಹೋಗೋಣ ಅಕ್ಕ ಪ್ಲೀಸ್ ಇಲ್ಲೂ ನಿನ್ನ ಹಳೆ ರಾಗ ತೆಗಿಬೇಡ ಆ ಮದುವೆಗೆ ನಾನು ಬರ್ತಿಲ್ಲ ಅಷ್ಟೇ ಯಾವಳು ನನ್ನ ತಮ್ಮನ್ನ ಬಲವಂತವಾಗಿ ಮದುವೆ ಆಗ್ತಿದ್ರೆ ಅದನ್ನ ನಾವು ನೋಡ್ಬೇಕಾ ಆ ಹುಡುಗಿ ವಿಚಾರ ಬಿಡು ಮೊದಲು ವಿಕ್ರಮ್ ಬಗ್ಗೆ ಯೋಚನೆ ಮಾಡು ನಾವು ಮನೆಯವರಾಗಿ ಇಂಥ ಸಮಯದಲ್ಲಿ ಅವನ ಜೊತೆಗೆ ಇಲ್ಲದೆ ಇದ್ರೆ ಹೇಗೆ ಅವನನ್ನು ಒಂಟಿಯಾಗಿ ಬಿಟ್ರೆ ಏನ್ ಚೆನ್ನಾಗಿರುತ್ತೆ ಹೇಳು ವಿಕ್ರಮ್ ಈ ಶೋನ್ ಒಪ್ಕೊಂಡಿದ್ದೆ ನಮ್ಗಳಿಗೋಸ್ಕರ ಅವನ್ ಇವಾಗ ಈ ಸ್ಥಿತಿನಲ್ಲಿ ಇದ್ದಾನೆ ಅಂದ್ರೆ ಅದಕ್ಕೆ ನಾವು ಕಾರಣ ನಮ್ ಯಾರಿಗೂ ಈ ಮದ್ವೆ ಇಷ್ಟ ಇಲ್ಲ ಅದಕ್ಕೆ ಸಿಟ್ಟಿನಲ್ಲಿದ್ದೀವಿ ಆದ್ರೆ ವಿಕ್ರಮ್ ಬಗ್ಗೆ ಯೋಚನೆ ಮಾಡಿ ಅವನಿಗೆ ನಮ್ಗಿಂತ ಹತ್ತರಷ್ಟು ನೋವಿದೆ ಕೊನೆ ಪಕ್ಷ ನಾವೆಲ್ಲರೂ ಅವನ ಜೊತೆಗೆ ಇದ್ದೀವಿ ಅಂತ ಧೈರ್ಯ ತುಂಬಕ್ಕಾದ್ರೂ ನಾವಲ್ಲಿಗೆ ಹೋಗ್ಬೇಕು ಅಲ್ವಾ ಇರೋದೊಬ್ಬ ತಮ್ಮ ಕಷ್ಟನೋ ಸುಖನೋ ನಾವು ಅವನ ಜೊತೆಗೆ ನಿಲ್ಬೇಕು ಇಷ್ಟು ದೊಡ್ಡ ಸಂಸಾರ ಇದ್ದು ಅವನು ಅನಾಥನ ತರ ಮದ್ವೆ ಆಗ್ಬೇಕಾ ಅಕ್ಕ ದಯವಿಟ್ಟು ಇವರೆಲ್ರಿಗೂ ಅರ್ಥ ಮಾಡಿಸು ವಿಕ್ರಮ್ನ ನಾವು ಒಂಟಿ ಮಾಡಬಾರ್ದು ಅಲ್ವಾ ಇದು ಅವನೊಬ್ಬಂದೇ ಸಮಸ್ಯೆ ಅಲ್ಲ ನಾವೆಲ್ಲರೂ ಅವನ ಜೊತೆಗಿದ್ದೀವಿ ಅಂತ ನಾವಿವಾಗ ತೋರಿಸ್ಬೇಕಲ್ವಾ ಪ್ಲೀಸ್ ಅಕ್ಕ ಇವ್ರೆಲ್ರಿಗೂ ಹೇಳು ನಾವೆಲ್ಲರೂ ಅಲ್ಲಿಗೆ ಹೋಗೋಣ ಅಮ್ಮ ಅಳ್ಬೇಡ ಅಮ್ಮ ಸಮಾಧಾನ ಮಾಡ್ಕೋ ಅದೇನಾಗುತ್ತೋ ಆಗ್ಲಿ ಮುಂದೆ ನೋಡ್ಕೊಳ್ಳೋಣ ಪಾಕ ನಮ್ ಜೊತೆ ಈ ಮದ್ವೆ ಗಿದ್ವೆ ಎಲ್ಲ ಏನು ಬೇಡ ಅಕ್ಕ ಎದ್ರು ಬೇಡ್ವೆ ಕೇಸ್ ಹಾಕಿದ್ರೆ ಹಾಕ್ಲಿ ಅದೆಲ್ಲ ಮುಂದಿನ ಮಾತು ಮೊದಲು ಈ ಮದ್ವೆಯಿಂದ ತಪ್ಪಿಸ್ಕೊಳ್ಳೋಣ ಬಾ ಅಪ್ಪ ಪಾವನಿ ಹಲೋ ಎಲ್ಲೇ ಹಾಳಾಗೋಗಿದ್ಯಾ ಮಾಡೋ ಕರ್ಮಕಾಂಡನೆಲ್ಲ ಮಾಡಿ ಎಲ್ಲಿ ತಲೆ ಮರೆಸ್ಕೊಂಡು ಕೂತಿದ್ಯಾ ನಾನು ಎಲ್ಲೋ ಇದ್ದೀನಿ ಅದ್ಯಾಕೀಗ ನೀನ್ ಯಾಕೆ ಇಷ್ಟೊಂದು ರೇಸ್ ಆಗಿದ್ಯಾ ಅದನ್ನ ಹೇಳು ಲೀ ಪಾಪಿ ಇಷ್ಟು ಆರಾಮಾಗಿ ಮಾತಾಡ್ತಿದ್ಯಲ್ಲೇ ನೀನಿಂದಾಗಿ ಇಲ್ಲಿ ಏನೇನೋ ಆಗ್ತಾ ಇದೆ ಗೊತ್ತಾ ನೀನು ಆ ಚಾಲೆಂಜಿಂದ ನಮ್ಮನೆ ನೆಮ್ಮದಿನೇ ನಾಶ ಮಾಡಿದ್ಯಲ್ಲೇ ಏಯ್ ಏನೇ ಮಾತಾಡ್ತಿದ್ಯಾ ನಾನೇನ್ ಮಾಡಿದೆ ನನ್ನಿಂದ ನಿಮ್ಮ ಜೀವನ ಹೇಗಳಾಗತ್ತೆ ಬಾಯ್ಗೆ ಬಂದಾಗೆಲ್ಲ ಮಾತಾಡ ನೀ ನೋಡೋಗಿದ್ದಕ್ಕೆ ಇಲ್ಲಿ ಆ ಪ್ರೊಡ್ಯೂಸರ್ ಪಾವನಿ ಎಲ್ಲೇ ಇದೆಯಾ ನೀನು ಎಲ್ಲ ಹೋಗಿದ್ಯಾ ಯಾಕೆ ಹೀಗೆ ಮಾಡಿದೆ ಅಮ್ಮ ಸಮಾಧಾನ ಮಾಡ್ಕೋ ನಾನು ಕಾಣಿಸ್ತಿಲ್ಲ ಅಂತ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ನನ್ಗೇನು ಆಗಿಲ್ಲ ಆರಾಮಾಗೇ ಇದ್ದೀನಿ ಬೆಳಿಗ್ಗೆ ಅಲ್ಲಿಂದ ಬರ್ತಾ ನಿನ್ಗೇನು ಹೇಳಕ್ಕಾಗ್ಲಿಲ್ಲ ಅಲ್ಲಿಂದ ಹೊರಗೆ ಬಂದ್ರೆ ಸಾಕು ಅನ್ನೋಗಾಗಿತ್ತು ಶೋ ಮ್ಯಾಟ್ರ್ ತಣ್ಣಗಾಗ್ಲಿ ನಾನೇ ವಾಪಸ್ ಬರ್ತೀನಿ ಸರಿನಾ ಅಯ್ಯೋ ಪಾವನಿ ಏನ್ ತಣ್ಣಗಾಗುತ್ತೋ ನಾನು ನೀನು ಮಾಡಿರೋ ಎಡವಟ್ಟಿಂದ ಶ್ರಾವಣಿ ಚಿನ್ನ ಹೊತ್ಕೊಂಡು ಉರಿತಿದ್ದೆ ಕಡೆ ಅಮ್ಮ ಏನ್ ಹೇಳ್ತಿದ್ಯಾ ಶ್ರಾವಣಿಗೆ ಏನಾಯ್ತು ನೀನ್ ಓಡೋದೆ ಅಂತ ಗೊತ್ತಾಗಿ ಆ ಪ್ರೊಡ್ಯೂಸರು ನಮ್ ಶ್ರಾವಣಿನ ಹಿಡ್ಕೊಂಡು ಎಳ್ಕೊಂಡು ಬಂದಿದ್ದಾಳೆ ನಮಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಪಾವನಿ ನೋಡು ಅದೇನು ಅಂತ ಸರಿಯಾಗಿ ಹೇಳು ನಾನಿಲ್ಲ ಅಂತ ಬೆದರಿಕೊಂಬೆ ಯಾಕೆ ಹೇಳ್ಕೊಂಡು ಹೋಗ್ಬೇಕು ಫೋನ್ ಕೊಡ ಇಲ್ಲಿ ನಾನು ಮಾತಾಡ್ತೀನಿ ನೋಡು ಅವಳು ಎಲ್ಲೇ ಇದ್ರು ಈಗಲೇ ಇಲ್ಲಿ ಬರಬೇಕು ಅಂತ ಹೇಳು ಅವಳು ಮಾಡಿರೋ ಕೆಲಸಕ್ಕೆ ಸರಿಯಾಗಿ ಶಿಕ್ಷೆ ಆಗ್ಬೇಕು ಅವಳಿಂದಾಗಿ ನನ್ನ ಕೂಸು ಒದ್ದಾಡ್ತಿರೋದನ್ನ ನನ್ನ ಕೈ ನೋಡಕ್ಕಾಗ್ತಾ ಇಲ್ಲ ಅಮ್ಮಯ್ಯ ಅಂತೀನಿ ಸ್ವಲ್ಪ ಸುಮ್ಮನೆ ಇರ್ರಿ ಇವಳು ಏನಾದ್ರೂ ಒಂದು ದಾರಿ ಹೇಳ್ತಾಳೆ ಅವಳು ಬರ್ದೆ ಏನ್ ದಾರಿ ಇದೆ ಅಪ್ಪಂದೇನ ಮಗಳು ಸ್ವಲ್ಪ ಸೈಲೆಂಟ್ ಆಗಿರಕ್ ಹೇಳು ಈಗ ನೀನ್ ಕರೆಕ್ಟ್ ಆಗಿ ಹೇಳು ಶ್ರಾವಣಿಗೆ ಏನಾಯ್ತು ಅವಳನ್ನ ಯಾಕೆ ಹೇಳ್ಕೊಂಡೋದ್ರು ನೀನು ಶ್ರಾವಣಿ ನೋಡಕ್ ಒಂದೇ ತರ ಇದ್ದೀರಾ ಅಂತ ಇವಳನ್ನೇ ಪಾವನೆ ಮಾಡ್ತಿದ್ದಾರೆ ಕಣೆ
ಇವತ್ತು ಇವಳಿಗೂ ವಿಕ್ರಮಾದಿತ್ಯನಿಗೂ ಮದುವೆ ಮಾಡ್ತಿದ್ದಾರೆ. ಎಡವಟ್ಟು ಮಾಡ್ಬಿಟ್ವಿ ಪಾವನಿ, ಎಡವಟ್ಟು ಮಾಡ್ಬಿಟ್ವಿ. ನಾವು ಮಾಡಿದ ತಪ್ಪಿಂದ ಶ್ರಾವಣಿ ಜೀವನ ಹಾಳಾಗ್ತಿದೆಯೇ. ಅಯ್ಯೋ, ಈಗ ಏನು ಮಾಡಲಿ? ವಿಕ್ರಮ್, ವಿಕ್ರಮ್, ನೀನ್ ಒಂಟಿ ಅಲ್ಲ ಇಲ್ನೋಡು, ಇಡೀ ಫ್ಯಾಮಿಲಿ ನಿನ್ ಜೊತೆ ಇದೆ. ಏನೇ ಬಂದ್ರು ಒಟ್ಟಿಗೆ ಫೇಸ್ ಮಾಡೋಣ. ನಾವ್ ಎಷ್ಟ್ ಜನ ಇದ್ರು ಏನು, ಈ ಮದ್ವೆ ಆಗದ್ ಬಿಟ್ರೆ ನಮ್ ಕೈಲಿ ಬೇರೆ ಏನ್ ಮಾಡಕ್ ಆಗಲ್ಲ. ಇವಾಗೇನು ಅವಳ ಕುತ್ತಿಗೆಗೆ ತಾಳಿ ಕಟ್ಬೇಕು ಅಷ್ಟೇ ತಾನೆ, ಕಟ್ತೀನಿ. ಆವಾಗ್ಲಾದ್ರೂ ನನಗೂ ನನ್ನ ಫ್ಯಾಮಿಲಿಗೂ ಇಲ್ಲಿಂದ ಬಿಡುಗಡೆ ಸಿಗತ್ತೆ, ಅಷ್ಟೇ ಸಾಕು ನನಗೆ. ಆ ಶ್ರಾವಣಿಗೆ ಏನು ತಲೆ ಕೆಟ್ಟಿದ್ಯಾ? ಅವಳು ಯಾಕೆ ಮದುವೆ ಒಪ್ಕೊಂಡ್ಲು? ಬೇಡ ಅಂತ ಹೇಳ್ಬೇಕಾಗಿತ್ತು. ಅಯ್ಯೋ ಪಾವನಿ, ಇವಳು ಬೇಡ ಅಂದ್ರೂ ಕೇಳ್ತಿಲ್ಲ, ಇದೇ ಇಲ್ಲದೆ ಒಪ್ಕೊಂಡಿದ್ದಾಳೆ. ಏ ತುಂಬ ಇರಮ್ಮ, ಇದು ಎಲ್ಲ ಒಂದು ಪ್ರಾಬ್ಲಮ್ಮಾ? ಏನಾದ್ರೂ ಪ್ಲಾನ್ ಮಾಡಿ ಅಲ್ಲಿಂದ ಓಡೋಗಿ. ಸುಮ್ಮನೆ ಕುರಿಗಳ ಥರ ಆ ಅಮ್ಮ ಹೇಳ್ದಂಗೆಲ್ಲ ಕೇಳ್ಕೊಂಡು ಕೂತ್ಕೋಬೇಡಿ. ಇಷ್ಟ ಇಲ್ಲ ಅಂದಮೇಲೆ ಮದುವೆಗೆ ಯಾಕೆ ಒಪ್ಕೋಬೇಕು? ಎಲ್ಲ ಪರಿಸ್ಥಿತಿ ನಿನಗೆ ಅರ್ಥ ಆಗ್ತಿಲ್ಲ ಪಾವನಿ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಶ್ರಾವಣಿ ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನು ಜೈಲಿಗೆ ಹೋಗ್ತೀನಿ ಕಣೆ. ಅಮ್ಮ ಏನ್ ಹೇಳ್ತಿದ್ಯಾ, ನೀನ್ ಜೈಲಿಗೆ ಹೋಗೋದ? ಶಕುಂತ್ ನನ್ನನ್ನು ಸುಮ್ಮನೆ ಬಿಡಲ್ಲ, ಜೀವ ಹೋದಂಗಾಗ್ತಿದ್ಯೇ. ನಾವ್ ಏನೋ ಮಾಡಕ್ ಹೋಗಿ ಇನ್ನೇನೋ ಆಗೋಯ್ತು. ಪಾವನಿ ಹೇಳೆ, ಇದ್ರಿಂದ ಹೇಗ್ ಹೊರಗ್ ಬರೋದು? ನಮ್ ಶ್ರಾವಣಿನ ಹೇಗ್ ಬಚಾವ್ ಮಾಡೋದು ಹೇಳೆ ಪಾವನಿ. ಅಮ್ಮ ಸಾಕ್ ಸುಮ್ನೆ ಇರಮ್ಮ, ನನ್ನ ಹತ್ರ ಗೊಳೋ ಅಂದ್ರೆ ನಾನೇನ್ ಮಾಡ್ಲಿ? ಪಾವನಿ ಏನ್ ಪಾವನಿ, ಹಾ ಇಷ್ಟೆಲ್ಲ ನನಗೋಸ್ಕರ ಮಾಡದ್ನ? ನಿನ್ಗೋಸ್ಕರ ತಾನೆ ಹೊಸ ಮನೆ ಬೇಕು ಹೊಸ ಮನೆ ಬೇಕು ಅಂತ ಬರ್ಕೋತಾ ಇದೆ. ಅದ್ ಈಡಿರ್ಲಿ ಅಂತ ಏನೇನು ನಾಟಕ ಮಾಡಿ 25 ಲಕ್ಷಕ್ಕೆ 25 ಲಕ್ಷನೂ ನಿನ್ ಕೈಲಿ ತಂದ್ಕೊಟ್ಟೆ. ನನ್ಗೇನ್ ಸಿಕ್ತು ಮಣ್ಣು? ಒಂದು ಪೈಸನು ಸಿಕ್ಕಿಲ್ಲ. ಪಾವನಿ ಇಷ್ಟ ದಿನ ಏನೇನೋ ಪ್ಲಾನ್ ಮಾಡಿ ಇದೆಲ್ಲ ಮಾಡಿದ್ಯ, ಈಗಲೂ ಏನಾದ್ರೂ ಪ್ಲಾನ್ ಮಾಡು. ನಮ್ ಶ್ರಾವಣಿ ಹೇಗಾದ್ರೂ ಕಾಪಾಡೆ ಪಾವನಿ, ಕಾಪಾಡು. ನಾನೇನಮ್ಮ ಮಾಡ್ಲಿ, ಇಡಮ್ಮ ಫೋನು. ಏನೋ ಸೇಫ್ ಆಗಿದ್ದೀನಿ ಅಂತ ಹೇಳಕ್ ಕಾಲ್ ಮಾಡಿದ್ರೆ ನಿಂದೊಳ್ಳೆ, ಇನ್ನಪ್ಪಿ ತಪ್ಪಿನ ನಿನಗೆ ಮಾತ್ರ ಕಾಲ್ ಮಾಡಲ್ಲ. ಆ ರಾಕ್ಷಸರ ಕೈಯಿಂದ ತಪ್ಪಿಸ್ಕೊಂಡ್ ಬಂದಿದ್ದೇ ಹೆಚ್ಚು, ಇನ್ನು ನಿಮ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಅಷ್ಟೇ, ಮತ್ತೆ ನನ್ನ ಎತ್ತಾಕೊಂಡು ಹೋಗಿ ಅವನ ಜೊತೆ ಮದುವೆ ಮಾಡ್ಬಿಡ್ತಾರೆ, ಅವಾಗ ನನ್ ಕತೆ ಮುಗುದೇ ಹೋಯ್ತು. ವಿಕ್ರಮಾದಿತ್ಯ ಅವರು ಪಾವನಿನ ಯಾಕೆ ಸೆಲೆಕ್ಟ್ ಮಾಡಿದ್ರು ಅಂತ ನನ್ಗೆ ಈಗಲೂ ಅರ್ಥ ಆಗ್ತಿಲ್ಲ. ಹಿ ಹ್ಯಾಡ್ ಅದರ್ ಆಪ್ಷನ್ಸ್. ಆದರೂ ಪಾವನಿಗೆ ಯಾಕೆ ಪ್ರಪೋಸ್ ಮಾಡಿದ್ರು? ಐ ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್. ಐ ಮೀನ್, ವಿಕ್ರಮ್ ಅವ್ರಿಗೆ ಪಾವನಿ ಅಂದರೆ ಇಷ್ಟ ಇಲ್ಲ, ಪಾವನಿಗೂ ವಿಕ್ರಮ್ ಅಂದರೆ ಇಷ್ಟ ಇಲ್ಲ, ಆದರೂ ಅವರಿಬ್ರು ಮದುವೆ ಆಗ್ತಿದ್ದಾರೆ. ನನಗೆ ಯಾಕೋ ಇದರಿಂದ ಪಾಸಿಟಿವ್ ವೈಬ್ಸ್ ಬರ್ತಿಲ್ಲ. ಆ್ಯಂಡ್ ಪಾವನಿಗೆ ನಿಮ್ಮನೆ ತಕ್ಕ ಸೊಸೆ ಆಗ ಯಾವ ಗುಣನೂ ಇಲ್ಲ. ಇಷ್ಟೆಲ್ಲ ಗೊತ್ತಿದ್ರು ಈ ಮದ್ವೆಗೆ ಒಪ್ಕೊಂಡ್ರ? ನೀವು ನಮ್ಮ ಮನೆ ಸೊಸೆ ಬಗ್ಗೆ ಮಾತಾಡ್ತಾ ಇದ್ದೀರಾ ನೇಹ? ಬಿ ಕೇರ್ಫುಲ್. ಏನಾಗಬೇಕಾಗಿತ್ತು ಅದೇ ಆಗ್ತಿದೆ. ಪಾವನಿ ನಮ್ಮನೆಗೆ ಸೂಟ್ ಆಗಲ್ಲ ಅಂತ ಯಾರು ಹೇಳಿದ್ದು? ಅವಳೀಗ ಹೇಗಾದರೂ ಇರಲಿ, ಪರವಾಗಿಲ್ಲ, ಮದುವೆ ಆದಮೇಲೆ ಎಲ್ಲ ನಮ್ಮ ಕೈಯಲ್ಲಿ. ಒಂದು ಸಲ ವಿಕ್ರಮ್ ಅವಳು ತಾಳಿ ಕಟ್ಟಲಿ, ಅವಳು ಕಲ್ಪನೆಯೂ ಮಾಡಿರಬಾರ್ದು.
ಆ ಮಟ್ಟದಲ್ಲಿ ಅವಳು ಜೀವನ ಬದಲಾಗ ಹಾಗೆ ಮಾಡ್ತೀನಿ.